ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಕಾಂಗ್ರೆಸ್ ನಾಯಕರ ಸಂಬಂಧಿಕರಿಗೆ ಇದೀಗ ಎಚ್ ಡಿ ರೇವಣ್ಣವರು ಕಾಟ ಕೊಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಇಷ್ಟು ದಿನ ಕೇವಲ ಕಾಂಗ್ರೆಸ್ ನಾಯಕರಿಗೆ ರೇವಣ್ಣನವರು ಕಾಟ ಕೊಡ್ತಿದ್ರು, ಆದ್ರೆ ಇವಾಗ ಅವರ ಸಂಬಂಧಿ ಅಧಿಕಾರಿಗಳನ್ನು ಕೂಡ ಬಿಡ್ತಾ ಇಲ್ಲ, ಅವ್ರಿಗೆ ಹುಡುಕಿ ಹುಡುಕಿ ರೇವಣ್ಣನವರು ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಕುರಿತು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಅಂದ್ರೆ ಅದು ಟ್ರಾನ್ಸ್ಫರ್ ವಿಷಯವೇ ಆಗಿರ್ಲಿ ಅಥವಾ ಪ್ರಮೋಷನ್ ವಿಷಯವೇ ಆಗಿರ್ಲಿ, ಬೇರೆ ಯಾವ್ಯಾವುದೋ ಒಂದು ರೀಸನ್ಗೋಸ್ಕರ ಕಾಂಗ್ರೆಸ್ ನಾಯಕರ ಸಂಬಂಧಿಕರನ್ನ ಇದೀಗ ರೇವಣ್ಣನವರು ಕಾಡ್ತಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಓಕೆ, ರೇವಣ್ಣನವರು ಇಷ್ಟು ದಿನ ಕಾಂಗ್ರೆಸ್ನ ನಾಯಕರಿಗೆ ಒಂದು ರೀತಿ ಮುಳ್ಳಾಗಿ ಕಾಡ್ತಾ ಇದ್ರು, ಆದ್ರೆ ಇದೀಗ ಕಾಂಗ್ರೆಸ್ ನಾಯಕರ ಸಂಬಂಧಿಕರನ್ನೂ ಕೂಡ ಅವರು ಬಿಡ್ತಾ ಇಲ್ವಂತೆ, ಅವರನ್ನೂ ಕೂಡ ಕಾಡ್ತಾ ಇದ್ದಾರಂತೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸಮೀರ್ ಅವರಿಂದ. ಸಮೀರ್, ಅಂದ್ರೆ ಯಾವ ಕಾಂಗ್ರೆಸ್ ನಾಯಕರ ಸಂಬಂಧಿಕರಿಗೆ ರೇವಣ್ಣನವರು ಇದೀಗ ಕಾಟ ಕೊಡೋದಕ್ಕೆ ಸ್ಟಾರ್ಟ್ ಆಗಿದ್ದು, ಯಾತಕ್ಕೆ ಈ ರೀತಿಯಾಗಿರುವಂತಹ ಆರೋಪ? ಸಭಾ, ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ನಾಯಕರ ತಿಕ್ಕಾಟ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಏನು, ಕಳೆದ ಬಾರಿ ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಸ್ಪರ್ಧಿಸಿದಂತ ಕಾಂಗ್ರೆಸ್ನ ಬಾಬೂರ್ ಮಂಜೇಗೌಡ ಇವರು ಇವತ್ತು ಈ ಒಂದು ಆರೋಪವನ್ನ ರೇವಣ್ಣ ವಿರುದ್ಧ ಮಾಡಿರುವಂತದ್ದು. ಏನಂತ ಹೇಳಿದ್ರೆ, ತಮ್ಮ ಸಂಬಂಧಿಕರು ಎಲ್ಲಿದ್ದಾರೆ, ಅವರ ರಾಜಕೀಯ ದುರುದ್ದೇಶದಿಂದಾಗಿ, ಅಂದ್ರೆ ನಾನು ಅವರ ವಿರುದ್ಧ ಸ್ಪರ್ಧೆ ಮಾಡಿದೆ ಅಂತ ಹೇಳಿ ನನ್ನ ವಿರುದ್ಧ ವೈಯಕ್ತಿಕವಾಗಿ ದ್ವೇಷ ಸಾಧಿಸ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರ ಸಂಬಂಧಿಕರು ಏನು ಅಧಿಕಾರಿಗಳಿರ್ತಾರೆ, ಅವ್ರನ್ನ ಹುಡುಕಿ ಅವರಿಗೆ ಮಾತ್ರ ಕಿರುಕುಳವನ್ನ ನೀಡಲಾಗ್ತಾ ಇದೆ. ತಮ್ಮ ಸಂಬಂಧಿಕರು ಏನು ಬಿಜಾಪುರ ಮತ್ತು ಕೊಪ್ಪಳದಲ್ಲಿ RTO ಇಲಾಖೆಯಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದ್ರು, ಅವರನ್ನ ಬೆಂಗಳೂರಿಗೆ ವರ್ಗಾವಣೆ ಮಾಡಿದ್ದಾರೆ, ಅವರಿಗೆ ಅವರ ಪೋಸ್ಟ್ ಅನ್ನು ಸಹ ನಿಗದಿಪಡಿಸಿಲ್ಲ. ಹೀಗಾಗಿ ನಮ್ಮ ವಿರುದ್ಧ ಏನು ದ್ವೇಷ ಸಾಧಿಸ್ತಾ ಇದ್ದಾರೆ. ರೇವಣ್ಣ ಅವರು ಇದನ್ನ ತಕ್ಷಣ ಕೈ ಬಿಡಬೇಕು. ಈ ಕುರಿತಂತೆ ಏನು ಕಾಂಗ್ರೆಸ್ನ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯನವರ ಗಮನಕ್ಕೂ ತಂದಿದ್ದೇವೆ. ಅವರು ಏನು ಮುಂದಿನ ಲೋಕಸಭಾ ಚುನಾವಣೆವರೆಗೂ ಸ್ವಲ್ಪ ತಡೆದುಕೊಳ್ಳಿ ಇರುವಂತೆ ಅಂತ ಹೇಳಿದ್ದಾರೆ ಅನ್ನೋಂಥದ್ದನ್ನ ಏನು ಇವತ್ತು ಬಾಬೂರ್ ಮಂಜೇಗೌಡರು ಅಂತ ಹೇಳಿರೋದು. ಹೀಗಾಗಿ ಏನು ಹಾಸನ ಜಿಲ್ಲೆಯ ಮಟ್ಟಿಗೆ ಕಾಂಗ್ರೆಸ್ ಮತ್ತು JDS ನ ನಡುವಿನ ಒಂದು ಹೊಂದಾಣಿಕೆ ಕಡಿಮೆ ಆಗಿದೆ, ಜೊತೆಗೆ ಅವರಿಬ್ಬರ ನಡುವಿನ ತಿಕ್ಕಾಟ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಸಭಾ. ಓಕೆ, ರೇವಣ್ಣನವರನ್ನ ಸಹಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ನ ನಾಯಕರಿಗೆ ಆಗ್ತಾ ಇಲ್ಲ ಅನ್ನುವಂತಹ ಆರೋಪ ಮೊದಲಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ ಸಮೀರ್. ಆದ್ರೆ ಇಷ್ಟೊಂದು ಒಳಹೊಕ್ಕು, ಅಂದ್ರೆ ಇಷ್ಟೊಂದು ಪರ್ಸನಲ್ ಆಗಿ ಅಟ್ಯಾಕ್ ಕೂಡ ಮಾಡ್ತಾರಾ ಅಂತ? ಖಂಡಿತವಾಗ್ಲೂ ಏನು ಈಗ ಬಾಗೂರು ಮಂಜೇಗೌಡ ಏನಿದ್ದಾರೆ, ಇವರು ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ರೇವಣ್ಣ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಏನು ಜಿದ್ದಾಜಿದ್ದಿಯ ಕಣವಾಗಿ ಏರ್ಪಟ್ಟಿತ್ತು ಅಲ್ಲಿ. ಹೀಗಾಗಿ ಏನು ಒಂದ್ ರೀತಿಯಲ್ಲಿ ಅವರಿಗೆ ಪ್ರಮುಖವಾಗಿ ಒಂದು ಒಳ್ಳೆಯ ಸ್ಪರ್ಧೆಯನ್ನ ಬಾಗೂರ್ ಮಂಜೇಗೌಡ. ಸರಿ, ಇವಾಗ RTO ಅಧಿಕಾರಿ ಏನಿದ್ದಾರೆ ಅವರೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಕಾದು ನೋಡೋಣ ಸಮೀರ್. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಹಣವನ್ನಾದ್ರೂ ಸಹ ಕೊಡಬೇಕಾಗಿತ್ತು, ಇಲ್ಲ ಪರ್ಯಾಯ ಜಮೀನನ್ನಾದ್ರೂ ಕೊಡಬೇಕಾಗಿತ್ತು. ನೀವು ಹೋದ ಎಲೆಕ್ಷನ್ ನಲ್ಲಿ ಎಲ್ಲ ಕಾಂಗ್ರೆಸ್ ಪರವಾಗಿ ಮತವನ್ನು ಹಾಕಿದ್ರೆ ಒಂದು ದ್ವೇಷವೇನೇನೋ ಸಾಧನೆಯನ್ನ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನ ನಾನು ರೇವಣ್ಣರಿಗೆ ಕೇಳಬೇಕಾಗ್ತದೆ. ಯಾಕೆಂದ್ರೆ ನೀವು ವೋಟ್ ಹಾಕಿದವ್ರಿಗೆ ಅಷ್ಟೇ ಇಲ್ಲ, ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ರೆ ಅವ್ರ ಅಣ್ಣ ತಂದೆ ಕೆಲಸದಲ್ಲಿ ಇರೋದನ್ನ ಹುಡುಕಿ ಹುಡುಕಿ ತೊಂದರೆ ಕೊಡ್ತಂತ ಒಂದು ಸ್ವಭಾವ ನಿಮ್ಮಲ್ಲಿದೆ. ಅದನ್ನ ಬಿಡಿ, ದ್ವೇಷ ರಾಜಕೀಯ ಮಾಡ್ತಕ್ಕಂಥ ಸ್ವಭಾವನ ಬಿಡಿ. ಯಾಕೆಂದ್ರೆ 80 ಸೀಟು ಕಾಂಗ್ರೆಸ್ನವರಿಂದ ನೀವು ಅಧಿಕಾರ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. 37 ಸೀಟ್ ಇಟ್ಕೊಂಡು ಇಲ್ಲ ಮಾಡ್ಲಿಕ್ಕಾಗಲ್ಲ. ನೀವು ಹೇಳ್ಬೋದು ನಾವೇ ಕೇಳಕ್ ಬಂದಿಲ್ಲ ಅಂದ್ರೆ ಅಧಿಕಾರ ಕೊಟ್ಟಿರ್ಬೋದು ಅಂತ. ಹೌದು, ನಾವೇ ಕೊಟ್ಟಿದ್ವಿ. ಯಾಕೆಂದ್ರೆ ನಮ್ಮ ಹೈಕಮಾಂಡ್ ಅವರ ಒಂದು ಅಭಿಲಾಷೆ ಮೇರೆಗೆ ಕೊಟ್ಟಿದ್ದೇವೆ. ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಯಾರು ಸಹ ಕೈಕೊಟ್ಟು ಕೊಟ್ಟಕ್ಕಂತ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲ. ಹೋರಾಟದ ಮನೋಭಾವನೆ ಒಳ್ಳೆ ಇದ್ದವರು. ಅವ್ರು ಎದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ನಿಮ್ಗೆ ರಿಸಲ್ಟ್ ಏನಾಗ್ಬೋದು ಅಂತ ಈಗಲೇ ಗೊತ್ತಾಗ್ತದೆ. ಅದಕ್ಕೆ ಅವಕಾಶವನ್ನ ನೀಡಬೇಡಿ. ದಯವಿಟ್ಟು ಈ ಒಂದು ಸಮುದಾಯದ ಉಳಿವಿಗೆ, ಆ ಸಮುದಾಯದ ಆಸ್ತಿಯನ್ನ ಕಳ್ಕೊಂಡಿರೋದಕ್ಕೆ ಒಂದು ಪರಿಹಾರ ನೀಡ್ತಕ್ಕಂಥ ಕೆಲಸವನ್ನು ನೀವೇ ಮುಂದಿನ ಮಾಡಿದ್ರೆ ಒಳ್ಳೇದು.
ಇಲ್ಲದೆ ಇದ್ರೆ